ನಮ್ಮ ವಿರೂಪಾಕ್ಷ ಪ್ರಪಂಚದಲ್ಲೇ ಇಂಥ ಯೋಗಪಟು ನಿಮಗೆ ಸಿಗೋದಿಲ್ಲ. ಅವರು ಆತನ ಒಡನಾಡಿ, 22 ವರ್ಷಗಳ ಸ್ನೇಹ. ಈ ಹುಡುಗ ಯೋಗಕ್ಕೆ ತನ್ನ ಜೀವನವನ್ನ ಮುಡಿಪಾಗಿಟ್ಟಿದ್ದಾನೆ. ಯೋಗ ಕ್ಷೇಮ ಅಂತ ಈ ಹುಡುಗ ಭಾರತ ದೇಶಕ್ಕೆ ಯೋಗದಿಂದನೇ ಉಪಯೋಗಕಾರಿಯಾಗೋಣ ಅಂತ ಬದುಕ್ತಾ ಇದ್ದಾನೆ. ತನ್ನ ಜೀವನವನ್ನ ಯೋಗಕ್ಕೆ ಅರ್ಪಣೆ ಮಾಡಿದ್ದಾನೆ. ಯೋಗದ ಬಗ್ಗೆ 4 ಪುಸ್ತಕ ಬರೆದಿದ್ದಾನೆ. ಒಂದು ಪುಸ್ತಕವಂತೂ ನಿಮಗೆ ಪ್ರಪಂಚದ ಎತ್ತರದಲ್ಲಿ ಯಾವುದೂ ಇಲ್ಲ, ಆ ಪುಸ್ತಕದನ್ನ ಮೀರಿಸೋಕ್ಕಾಗಲ್ಲ. ಅದನ್ನ ಇವಾಗ ಇಂಗ್ಲಿಷಿಗೆ ತಂದ್ರೆ ವಿಶ್ವದ ಯೋಗ ಪ್ರೇಮಿಗಳು ಆ ಪುಸ್ತಕನ ತೆಗೆದುಕೊಳ್ಳೋದು ಗ್ಯಾರಂಟಿ, ಕಲರ್ ಫೋಟೋಗಳ ಸಮೇತ. ಸತತವಾಗಿ 24 ಗಂಟೆಗಳ ಸೂರ್ಯ ನಮಸ್ಕಾರ ಮಾಡಿ ಒಂದು ಸಲ ಜನಮನ ಗೆದ್ದಿದ್ದ ಹುಡುಗ ಅಹೋರಾತ್ರನ ಪ್ರಾಣ ಮಿತ್ರನಾದ್ರಿಂದ ಇವನ್ನ ಬಾರು ಹೋಗು ಅಂತ ಕರೆಯುವಂತ ಸಲಿಗೆ. ನಮ್ಮ ಮನೆಗೂ ಬರ್ತಾ ಇರ್ತಾನೆ ಈ ಹುಡುಗ. ಅಂದ್ರೆ ನಮಗೆ ತುಂಬಾ ಇಷ್ಟ, ಯಾಕಂದ್ರೆ ಯೋಗದ ಜೊತೆಗೆ ಯಮ ನಿಯಮಗಳನ್ನ ಸತ್ಯಸಂಧತೆಯಿಂದ ಅಧ್ಯಯನ ಮಾಡಿಕೊಂಡು ಸಾಧಿಸಿಕೊಂಡಿರುವಂತ ಹುಡುಗ. ಯಮ ನಿಯಮ ಇಲ್ಲದೆ ಇದ್ರೆ ಆಸನ ಮಾಡಿ ಪ್ರಯೋಜನ ಇಲ್ಲ. ಈ ಹುಡುಗನ ಪರಿಚಯ ಎಷ್ಟು ಮಾಡಿಸಿದ್ರು ಸಾಲದು. ಇದು ಈ ಹುಡುಗನ ಯೋಗ ಶಾಲೆ ನೋಡಿ, ಹಂಗೆ ಮಾಡ್ತಾ ಇರ್ತಾನೆ. ತುಂಬಾ ದೇಶಭಕ್ತ ಕೂಡ. ಎಷ್ಟು ದೇಶಭಕ್ತ ಅಂದ್ರೆ, ಇವಾಗ ಏನು ಅಹೋರಾತ್ರ ಹೋರಾಡ್ತಾ ಇದ್ದಾನೆ ಈ ಹುಡುಗ, ಅದನ್ನ ಅತಿ ಕಡಿಮೆ ಸಮಯದಲ್ಲಿ ಸಾಧಿಸುವಷ್ಟು ಶಕ್ತಿ ಸಾಮರ್ಥ್ಯ ಇದ್ದ. ಆದರೆ ಈಗ ಯೋಗಕ್ಕೆ ನಾನು ಮುಡಿಪಾಗಿಡ್ತೀನಿ, ಯೋಗದಿಂದಾನೇ ದೇಶ ಶುದ್ಧಿ ಮಾಡ್ತೀನಿ ಅಂತ ಹೊರಟಿದ್ದಾನೆ. ನನಗೆ ತುಂಬಾ ಒಳ್ಳೇದಾಗಿ ನಮ್ಮ ಭಾರತ ದೇಶದಲ್ಲಿ ಯೋಗನ ಹೇಗೆ ಯೋಗ ದಿನಾಚರಣೆ ಮಾಡಿದ್ರು, ಅದಕ್ಕೂ 20 ವರ್ಷಗಳಿಗೆ ಮುನ್ನ ಯೋಗನ ಜನಕ್ಕೆ ಪರಿಚಯ ಮಾಡಿಸೋದಕ್ಕೆ ಮುಡಿಪಾಗಿಟ್ಟಿದ್ದ. 10,000 ಜನರ ಸೇರಿಸಿ ಗುಲ್ಬರ್ಗಾದಲ್ಲಿ ಸೂರ್ಯ ನಮಸ್ಕಾರಗಳನ್ನು ಮಾಡಿಸುವಂತ ಒಂದು ಉತ್ಸವ ಮಾಡಿದ್ದ ಇವರು. ನಾಲ್ಕು ತಗೋಬೇಕು ಆಮೇಲೆ ಹೀಗೆ ಒಂದೊಂದೇ ಕಾಲ ಮಂಡಿಗಳು ಮಂಡಿಗಳನ್ನು ಕಾಲದಲ್ಲಿ ವಾಪಸ್ ಬರುವಾಗ ಹೇಗೆ ಹೀಗೆ ಇಟ್ಕೋಬೇಕು, ಪಾದಗಳನ್ನು ಬಿಡಿಸ್ಬೇಕು, ಸ್ವಲ್ಪ ಮೇಲೆ ಬರಬೇಕು, ಪಾದಗಳನ್ನು ಒತ್ತಿ ಸೊಂಟ ಹಿಂದಿರ್ತಾರೆ, ನಿಧಾನ ಕೆಳಗಡೆ ಬರಬೇಕು. ಒಂದು ಆಸನ ಇದರಲ್ಲಿ ತುಂಬಾ ಆಸನ
ಹಾಗೆ ವಿಪರೀತ ವಿಲಾಸನ ಸೂಪರ್ 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 ಓ ಸೈಕ್ಸ್ ಇದು ಶಾಕ್ ಅಬ್ಸರ್ವರ್ ಅಲ್ಲ ಹಾ ಬೇಕಾದ್ರೆ ನೀವು ನೈಟ್ ಮಾಡ್ಕೋಬಹುದು ಓಕೆ ಅದೇ ಮಾಡ್ಕೋ ಇದರಲ್ಲಿ ಇನ್ನ ಐಟ್ ಬೇಕಂದ್ರೆ ನೋಡಿ ಬಂದು ಓಕೆ ಚೆನ್ನಾಗಿದೆ ನೀವು ಡಿಸೈನ್ ಮಾಡಿಸಿ ಮಾಡಿದ್ರು ಹಂಗೆ ನಿಧಾನ ಚಕ್ರಾಸನ ಬಳಗತ್ತೆ ಮಾಡಿ ಇದು ಬಂದ ಚಕ್ರಾಸನ ನೋಡಿ ಗೆಳೆಯರೇ ಎಲ್ಲ ಟೈಲರ್ ಮೇಡ್ ಪ್ರಾಡಕ್ಟ್ಸ್ ಇಟ್ಕೊಂಡು ಯೋಗ ಕಲಿಸ್ತಾ ಇದೆ ನಮ್ಮ ವಿರೂಪಾಕ್ಷ ಯೋಗಕ್ಷೇಮ ಈ ಹುಡುಗನ ಒಂದು ಯೋಗಾಸನದ ಶಾಲೆಯ ಹೆಸರು ಯೋಗಕ್ಷೇಮ ಅಂತ ಯೋಗಕ್ಷೇಮಂ ಅಂತ ಭಗವದ್ಗೀತೆಯಲ್ಲಿ ಬರುತ್ತೆ ನೋಡಿ ಇವೆಲ್ಲ ಎಕ್ವಿಪ್ಮೆಂಟ್ಸ್ ಇದೆ ಒಂದ್ಸಲ ನೋಡಿ ಎಲ್ಲ ನಮ್ಮ ಯೋಗ ಶಾಲೆಗೆ ಎಷ್ಟು ಚಂದ ಇದೆ ನೋಡಿ ನಿಮ್ ಬನ್ನಿ ಹಿಂಗೆ ಸೇತಬಂಧಾಸನ ಬೆಂಚ್ ಇದರಲ್ಲೂ ತುಂಬಾ ತರ ಆಸನಗಳು ಮಾಡ್ತಾರೆ ಇದರಲ್ಲಿ ಸರ್ವಾಂಗಾಸನ ತುಂಬಾ ಚೆನ್ನಾಗಿ ಮಾಡ್ತಾರೆ ಸೊ ಒಂದು ಹೀಗೆ ಬೆಂಡ್ ಆಗಿರ್ಬೋದು ಈಗ ಅದರಲ್ಲಿ ಏನೇ ಹೇಳಿದ್ರೆ ಸೇಮ್ ಅದೇ ತರ ಇರುತ್ತೆ ಇದರಲ್ಲಿ ಇನ್ನೊಂದು ಸ್ಪೆಸಿಫೈಡ್ ಏನಂದ್ರೆ ಹೊಟ್ಟೆ ಒಳಗು ಅಬ್ಡಮಿನ್ ರೀಸನ್ ಗೆ ಹೆಚ್ ಎಫೆಕ್ಟ್ ಆಗುತ್ತೆ ಸೊ ಇದರಲ್ಲಿ ಇನ್ನೂ ಸ್ವಲ್ಪ ಹೊಟ್ಟೆ ಇಂಚಸ್ ಎಲ್ಲ ಕಡಿಮೆ ಮಾಡ್ಕೊಡ್ತದೆ ಇನ್ನೂ ಸ್ವಲ್ಪ ಕೆಳಬೇಕು ನೋಡಿ ಈಗ ಏನಾಗುತ್ತೆ ಹೊಟ್ಟೆ ಪೂರ್ತಿ ಒಳಗಡೆ ಇರುತ್ತೆ ಹಾಗೆ ಗೂನು ಮೇಲೆ ಇದ್ರೆ ಅದು ಹೊರಟೋಗುತ್ತೆ ಸ್ವಲ್ಪ ಹೊತ್ತು ಇದರಲ್ಲಿ ಇರಬೇಕು ಸೇಮ್ ಉಳಿದಂತೆ ಹಾರ್ಟ್ ಮತ್ತು ಲಂಗ್ಸ್ ರಿಲೇಟೆಡ್ ಇಶ್ಯೂಸ್ಗಳು ಒಳ್ಳೆ ಇದು ಮತ್ತೆ ಏನು ವಿಪರೀತ ದಂಡಾಸನ ಬರ್ತಿದೆ ಇದರ ಎರಡ್ ತರ ಮಾಡಬಹುದು ವಿಪರೀತ ದಂಡಾಸನ ಒಂದು ಕಾಲುಗಳನ್ನು ಮಡಿಸಿ ನೋಡಿ ಬರೀ ಇಷ್ಟು ಹೀಗಿಟ್ಕೊಂಡು ಕಾಲುಗಳು ಚಾಚೋದು ಇದು ಒಂಥರ ಎರಡನೇದು ಇದನ್ನು ಕಾಲುಗಳನ್ನು ಮಡಿಸಿ ಚಕ್ರಾಸನ ಬಿಟ್ಟು ಲಿಫ್ಟ್ ಮಾಡಬೇಕು ಅಂತ ಇದರಲ್ಲಿ ಒಂದೊಂದು ಕಾಲು ಏನು ಯೋಗ ಟಚ್ ಇಲ್ಲದೆ ನೋಡ್ಕೋ ಈ ಹುಡುಗ ಸ್ಮೂತ್ ಆಗಿ ಕಲಿಸ್ಬಿಡ್ತಾನೆ ಯೋಗ ಯೋಗ ನಮ್ಮ ಕೈಲಾಗಲ್ಲ ಅನ್ನೋರಿಗೆ 80 ವರ್ಷದ ಮುದುಕ ಇರಲಿ 90 ವರ್ಷದ ಮುದುಕ ಇರಲಿ ಶತಾಯುಷಿ ಇರಲಿ ಈ ಹುಡುಗ ಪ್ರಪ್ರಥಮ ಬಾರಿಗೆ ಯೋಗ ಮಾಡಿಸೋದಿರಲಿ ಈ ಹುಡುಗ ಮಾಡಿಸ್ತಾನೆ ಕಂಪ್ಲೀಟ್ ಯೋಗದಲ್ಲಿ ಮುಳುಗೋಗಿದ್ದಾರೆ ಇಲ್ಲಿ ಬನ್ನಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಸ್ವಾಸ್ತಿಕ ಯಂತ್ರ ಹತ್ತಿರದಿಂದ ತೋರಿಸ್ತಾರೆ ಯೋಗ ಅಂದ್ರೆ ಕೂಡುವುದು ಅಂತ ಅರ್ಥ ದೇವತೆಗಳೊಂದಿಗೆ ಕೂಡುವುದು ದೇಹಗಳೊಂದಿಗೆ ಕೂಡುವುದು ದೇಶದೊಂದಿಗೆ ಕೂಡುವುದು ಅಂತ ದೇಹ ದೇಶ ದೇವ ಎಲ್ಲವನ್ನ ಕೂಡಿಸುವುದನ್ನು ಯೋಗ ಅಂತಾರೆ ಇಲ್ಲಿ ಮೂರು ಸಿಗುತ್ತೆ ನಿಮಗೆ ಇದು ಶ್ರೀಕೃಷ್ಣ ಪರಮಾತ್ಮ ತಯಾರು ಮಾಡಿದಂತಹ ಸ್ವಾಸ್ತಿಕ ಯಂತ್ರ ಸ್ವಸ್ಥವನ್ನು ಕಾಪಾಡುತ್ತೆ ಅದಕ್ಕೆ ಇದು ಯೋಗ ಶಾಲೆಗೆ ತುಂಬಾ ಉಪಯೋಗಕಾರಿ ಏನ್ ಅದ್ಭುತ ಅನುಭವ ಇಂತ ಯೋಗ ಶಾಲೆಗೆ ಬನ್ನಿ ಯೋಗದ ರಹಸ್ಯಗಳನ್ನು ಹೇಳಿಕೊಡುತ್ತೆ ನನ್ನ ಮಗು ಇದು ಯೋಗ ರಹಸ್ಯಗಳನ್ನು ಕರತಲಾ ಮಲಗುವಾಗಿ ಹೇಳಿಕೊಡುತ್ತೆ ನಿಮಗೆ ಇದು ಬೇಕು ನಮಗೆ ಇಂಥ ಅವ್ರನ್ನ ಹುಡುಕಬೇಕು ಒಳಿತಾಗಲಿ ವಿರೂಪಾಕ್ಷ ಸ್ನೇಹಿತನೊಂದಿಗೆ ಅಹೋರಾತ್ರ